ಮದ್ದೂರನ್ನ ತಲುಪಿದೆ ಯೋಧ ಗುರು ಪಾರ್ಥಿವ ಶರೀರ ಅನ್ನೋ ಮಾಹಿತಿ ಇದೀಗ ತಾನೇ ಲಭ್ಯವಾಗಿದೆ. ಮದ್ದೂರಿನಲ್ಲಿ ಅಂತಿಮ ದರ್ಶನಕ್ಕೆ ಜನಸಾಗರವೇ ನೆರೆದಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅಲ್ಲಿಂದ ಸ್ವಗ್ರಾಮ ಗುಡಿಗೆರೆಗೆ ಅಂತಿಮ ಯಾತ್ರೆಯನ್ನ ಮಾಡಲಾಗುತ್ತೆ. ಪಾರ್ಥಿವ ಶರೀರವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ವಗ್ರಾಮ ಗುಡಿಗೆರೆಗೆ ಕೊಂಡೊಯ್ಯಲಾಗುತ್ತೆ. ಸದ್ಯಕ್ಕೀಗ ಮದ್ದೂರು ತಲುಪಿದೆ ಯೋಧ ಗುರು ಪಾರ್ಥಿವ ಶರೀರ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನು ಮದ್ದೂರಿನಲ್ಲಿ ಅಂತಿಮ ದರ್ಶನಕ್ಕೆ ಅಲ್ಲಿ ಜನಸಾಗರವೇ ನೆರೆದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ವಗ್ರಾಮ ಗುಡಿಗೆರೆಗೆ ಅಂತಿಮ ಯಾತ್ರೆಯಲ್ಲಿ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗುತ್ತೆ. ಇನ್ನು ರಸ್ತೆಯ ಇಕ್ಕೆರೆಗಳಲ್ಲಿ ಬೆಂಗಳೂರಿನಿಂದ ಹೊರಟಾಗ್ಲಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಅಲ್ಲಿ ಜೈಕಾರ ಕೂಗ್ತಾ ಇದ್ರು, ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತಿದ್ರು. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಸೋಮನಹಳ್ಳಿಯಿಂದ ಮುಂದಕ್ಕೆ ಹೋಗಿದೆ ಪಾರ್ಥಿವ ಶರೀರ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳು ಸಾಕು ಅಲ್ಲಿಂದ ಸ್ವಗ್ರಾಮ ಗುಡಿಗೆರೆಗೆ ರೀಚ್ ಆಗೋದಕ್ಕೆ. ಬಟ್ ಇನ್ನೇನು ಸ್ವಗ್ರಾಮ ಹತ್ರ ಬರ್ತಾ ಇದ್ದಂತೆ ಅಲ್ಲೇ ಸುತ್ತಮುತ್ತ ಎಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಅಂತಿಮ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಊರಿನ ಯೋಧ ಈತ. ಸೊ ದೇಶಕ್ಕಾಗಿ ದುಡಿಯೋ ಟೈಮ್ನಲ್ಲಿ ಬಲಿದಾನ ಮಾಡಿದಾಗ ಆ ಊರು ಈ ಊರು ಆ ಭಾಷೆ ಈ ಭಾಷೆ ಅಂತೆಲ್ಲ ಬರಲ್ಲ. ಆದರೆ ಈಗ ಮದ್ದೂರು ತಲುಪ್ತಾ ಇದ್ದಂತೆ ಅದೊಂದು ಅಭಿಮಾನ ಇದ್ದೇ ಇರುತ್ತಲ್ಲ. ನಮ್ಮ ಊರಿನ ಯೋಧ, ವೀರ ಯೋಧ, ದೇಶಕ್ಕೋಸ್ಕರ ನಮ್ಮೆಲ್ಲರ ರಕ್ಷಣೆಗೋಸ್ಕರ ತನ್ನ ಪ್ರಾಣವನ್ನು ಬಲಿ ತೆತ್ತಿದ್ದಾನೆ ಅಂತ. ಹಾಗಾಗಿ ಆ ಅಭಿಮಾನದಿಂದಲೇ ಸಾಗರೋಪಾದಿಯಲ್ಲಿ ಜನ ಅಲ್ಲಿ ಮದ್ದೂರಲ್ಲಿ ಸದ್ಯಕ್ಕೆ ನೆರೆದಿದ್ದಾರೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದೀವಿ ಸ್ಕ್ರೀನ್ ಮೇಲೆ ಎರಡು ವಿಂಡೋದಲ್ಲಿ, ದಾರಿಯುದ್ದಕ್ಕೂ ಒಂದ್ ಕಡೆ ಆ ಪಾರ್ಥಿವ ಶರೀರ ಬರುವಂತ ಟೈಮ್ ನಲ್ಲಿ ಯಾವ ರೀತಿಯಾಗಿ ಜನ ಪಾಕಿಸ್ತಾನಕ್ಕೆ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ, ನಮ್ಮ ರಕ್ತ ಕುದಿತಾ ಇದೆ, ಪ್ರತೀಕಾರ ಆಗಬೇಕು ಅನ್ನೋ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ವೀರ ಯೋಧ ಅಮರ್ ರಹೇ ಗುರು ಅನ್ನೋ ಘೋಷಣೆಗಳನ್ನ ಕೂಡ ಕೂಗ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅಂತಿಮ ಸಂಸ್ಕಾರದಲ್ಲಿ ಪುಟ್ಟ ಬಾಲಕಿಯೊಬ್ಳನ್ನ ಕೂಡ ನಾವು ಗಮನಿಸ್ತಾ ಇದೀವಿ, ಯಾವ ರೀತಿ ಆ ಮಗು ಕೂಡ ಬಂದಿದೆ ಅಂತ. ಬಹುಶಃ ಆ ಮಗುಗೆ ಏನ್ ಚಿತ್ರಣ ಇದೆ ಅನ್ನೋದೇ ಅರಿವಿಗೆ ಬರ್ತಾ ಇಲ್ಲ. ಆದ್ರೆ ಮುಂದೊಂದು ದಿನ ಅಂತೂ ಖಂಡಿತವಾಗ್ಲೂ ಬರುತ್ತೆ ದೇಶಾಭಿಮಾನ ಅಂತ ಬಂದಾಗ. ಈಗಲೇ ದೇಶಾಭಿಮಾನ ಬಂದಂತೆ ಆ ಮಗು ಈಗ ಅಂತ್ಯ ಸಂಸ್ಕಾರದಲ್ಲಿ ಬಂದಿದೆ, ಅಲ್ಲಿ ಪಾಲ್ಗೊಂಡಿದೆ. ಇನ್ನು ಅಂತಿಮ ಸಂಸ್ಕಾರಕ್ಕೋಸ್ಕರ ಎಲ್ಲಾ ಸಿದ್ಧತೆಗಳು ಕೂಡ ಸದ್ಯಕ್ಕೆ ಆ ಜಾಗದಲ್ಲಿ ಗುಡಿಗೆರೆ ಗ್ರಾಮದಲ್ಲಿ ಪೂರ್ಣಗೊಂಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಣ್ಯಾತಿ ಗಣ್ಯರು ಕೂಡ ಅಲ್ಲಿಗೆ ಬರ್ತಾರೆ. ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ಕೂಡ ಅಂತಿಮ ಸಂಸ್ಕಾರ ಆಗುವಂತ ಜಾಗಕ್ಕೆ ಬರುತ್ತೆ, ಗುಡಿಗೆರೆಗೆ. ಗುಡಿಗೆರೆ ತಲುಪೋದಕ್ಕೆ ಪಾರ್ಥಿವ ಶರೀರ ಇನ್ನೇನು ಕೆಲವೇ ಕ್ಷಣಗಳು ಸಾಕು. ಯಾಕಂದ್ರೆ ಆಲ್ರೆಡಿ ಮದ್ದೂರನ್ನ ಕ್ರಾಸ್ ಆಗಿರೋದ್ರಿಂದ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೆಲವೇ ಕ್ಷಣಗಳಲ್ಲಿ ಸ್ವಗ್ರಾಮ ಗುಡಿಗೆರೆಗೆ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗುತ್ತೆ. ಬಟ್ ಇವಾಗ ಅವರ ಕುಟುಂಬಸ್ಥರು ಯಾವ ರೀತಿ ಈ ಪಾರ್ಥಿವ ಶರೀರವನ್ನ ರಿಸೀವ್ ಮಾಡ್ತಾರೆ ಅನ್ನೋದು ನಿಜಕ್ಕೂ ಕೂಡ ಯಾರಿಗೂ ನೋಡೋಕಾಗದಂತ ದೃಶ್ಯಗಳದು. ಯಾಕಂದ್ರೆ ವಿಚಾರ ಗೊತ್ತಾದ ಕ್ಷಣದಿಂದಲೂ ಕೂಡ ಕಣ್ಣೀರಲ್ಲೇ ಕೈ ತೊಳಿತಾ ಇದೆ ಇಡೀ ಕುಟುಂಬ. ಆದ್ರೆ ಆ ಪಾರ್ಥಿವ ಶರೀರ ಒಂದ್ಸತಿ ಬಂದ ತಕ್ಷಣ ಇದೆಯಲ್ಲ ದುಃಖ ಎಲ್ಲ ಇಮ್ಮಡಿಗೊಳ್ಳುತ್ತೆ ಖಂಡಿತವಾಗ್ಲೂ. ಬಟ್ ಜನರ ಘೋಷಣೆಯನ್ನ ನಾವು ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಪಾಕಿಸ್ತಾನಕ್ಕೆ ಧಿಕ್ಕಾರ, ಇನ್ನೊಂದು ಕಡೆ ಅಮರರಿಗೆ ಗುರು ಅನ್ನೋ ಘೋಷವಾಕ್ಯ. ಸಾಕಷ್ಟು ಸಂಖ್ಯೆಯಲ್ಲಿ ಅಂತಿಮ ಸಂಸ್ಕಾರ ಆಗುವಂತ ಜಾಗದಲ್ಲೂ ಕೂಡ ಜನ ಆಲ್ರೆಡಿ ಬಂದು ಕಾದು ಕೂತಿದ್ದಾರೆ. ದೃಶ್ಯದಲ್ಲೂ ಕೂಡ ನಾವು ಅದನ್ನ ಗಮನಿಸಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜನ ಬಂದು ನೆರೆದಿದ್ದಾರೆ. ಒಂದು ಕಡೆ ಗಣ್ಯಾತಿ ಗಣ್ಯರಿಗೆ ಅವಕಾಶವನ್ನು ಮಾಡಿಕೊಟ್ಟು ಸಾಕಷ್ಟು ಭದ್ರತೆಯನ್ನ ಕೂಡ ಆ ಅಂತಿಮ ಸಂಸ್ಕಾರ ಆಗೋ ಜಾಗದಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಬಂದಿದ್ದಾರೆ. ಒಂದಿಷ್ಟು ಜನ ಕೂತ್ಕೊಂಡಿದ್ದಾರೆ, ಒಂದಿಷ್ಟು ಜನ ನಿಂತ್ಕೊಂಡಿದ್ದಾರೆ ಗುಡಿಗೆರೆ ಗ್ರಾಮದಲ್ಲಿ. ಯಾವಾಗ ಪಾರ್ಥಿವ ಶರೀರ ಬರುತ್ತೆ ಅಂತ ನಿರೀಕ್ಷೆಯಲ್ಲಿ ಸದ್ಯಕ್ಕಿದ್ದಾರೆ. ಒಂದಿಷ್ಟು ಜನ ಪುಷ್ಪ ನಮನವನ್ನ ಸಲ್ಲಿಸೋದಕ್ಕೆ ಆ ಹೂಗಳನ್ನೂ ಕೂಡ ತಂದು ಅಲ್ಲಿ ಆ ಪಾರ್ಥಿವ ಶರೀರಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅದನ್ನು ಕೂಡ ನಾವು ಗಮನಿಸ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ಮಹಿಳೆಯರಿಂದ ಹಿಡಿದು ವೃದ್ಧರೂ ಕೂಡ ಇದ್ದಾರೆ. ಯುವಕರು, ಯುವತಿಯರು, ವಿದ್ಯಾರ್ಥಿಗಳು, ಮಹಿಳೆಯರು ಎಲ್ಲರೂ ಕೂಡ, ಅಂದ್ರೆ ಯಾವುದೇ ವಯೋಭೇದವಿಲ್ಲದೆ ಎಲ್ಲಾ ವಯೋವರ್ಗದವರು ಕೂಡ ಸದ್ಯಕ್ಕೆ ಅಂತಿಮ ಸಂಸ್ಕಾರ ಆಗ್ತಿರುವಂತ ಜಾಗಕ್ಕೆ ಬಂದಿದ್ದಾರೆ. ಎಲ್ಲಾ ಸಿದ್ಧತೆಗಳು ಇದೀಗ ಆ ಜಾಗದಲ್ಲಿ ಪೂರ್ಣಗೊಂಡಿದೆ. ಇನ್ನೇನು ಪಾರ್ಥಿವ ಶರೀರ ಬರೋದಕ್ಕೋಸ್ಕರನೇ ಆ ಊರಿನವರು ಹಾಗೇನೆ ಕುಟುಂಬಸ್ಥರು ಸದ್ಯಕ್ಕೆ ಕಾಯ್ತಾ ಇರೋದು. ಇನ್ನೊಂದು ಕಡೆ ನಾವು ನೋಡ್ತಿದ್ದೀವಿ, ಆಲ್ರೆಡಿ ಈಗ ಮದ್ದೂರನ್ನ ಕ್ರಾಸ್ ಆಗಿದೆ ಪಾರ್ಥಿವ ಶರೀರ.
ರಸ್ತೆಯುದ್ದಕ್ಕೂ ಆಚೆ ಈಚೆ ಅಂದ್ರೆ ಅಕ್ಕಪಕ್ಕದಲ್ಲಿ ಜನ ನಿಂತ್ಕೊಂಡಿದ್ರೆ ಇನ್ನೊಂದಿಷ್ಟು ಜನ ತಮ್ಮ ತಮ್ಮ ಸ್ವಂತ ವೆಹಿಕಲ್ಗಳಲ್ಲೇ ಆ ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೇನಾ ವಾಹನದ ಪಾರ್ಥಿವ ಶರೀರ ಏನಲ್ಲಿ ಅದರೊಳಗೆ ಬರ್ತಾ ಇದೆ ಅದ್ರ ಹಿಂಭಾಗದಲ್ಲಿ ರ್ಯಾಲಿಯಲ್ಲಿ ತಮ್ಮ ತಮ್ಮ ವಾಹನಗಳ ಮುಖೇನ ತಾವು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಆ ರ್ಯಾಲಿಗೆ. ಇನ್ನೊಂದ್ ಕಡೆ ಜಯ ಘೋಷಗಳನ್ನ ಕೂಡ ಜನ ಅಲ್ಲಿ ಮೊಳಗಿಸ್ತಾ ಇದ್ದಾರೆ. ಇನ್ನು ಅಂತಿಮ ಸಂಸ್ಕಾರ ಜಾಗದಲ್ಲಿ ಡಿಸಿ ತಮ್ಮಣ್ಣ ಅವರು ಮಧ್ಯಾಹ್ನದ ವೇಳೆಯಿಂದಲೂ ಕೂಡ ಅಲ್ಲಿದ್ದಾರೆ. ಏನೆಲ್ಲ ತಯಾರಿಗಳು ನಡೀತಾ ಇದೆ, ಸಿದ್ಧತೆಗಳು ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಪರಿಶೀಲನೆ ಮಾಡ್ತಾನೆ ಇದ್ದಾರೆ. ಇದು ಅಂತಿಮ ಸಂಸ್ಕಾರದ ಜಾಗದ ಅಪ್ಡೇಟ್ಸ್ ಆದ್ರೆ, ಇನ್ನೊಂದು ಕಡೆ ನಾವು ಹೆದ್ದಾರಿಯಲ್ಲಿ ಸದ್ಯಕ್ಕೆ ಏನಾಗ್ತಿದೆ, ಆಲ್ರೆಡಿ ಈಗ ಮದ್ದೂರು ಪಾರ್ಥಿವ ಶರೀರ ರೀಚ್ ಆಗಿರೋದ್ರಿಂದ ಇನ್ನೊಂದು ಕೆಲವೇ ಕ್ಷಣಗಳು ಸಾಕು ಗುಡಿಗೆರೆ ತಲುಪೋದಕ್ಕೆ, ಮಂಡ್ಯ ಜಿಲ್ಲೆಯ ಗುಡಿಗೆರೆ ತಲುಪೋದಕ್ಕೆ. ಹಾಗಾಗಿ ಅಲ್ಲಿ ರ್ಯಾಲಿಯಲ್ಲಿ ಸೇನಾ ವಾಹನದ ಅಕ್ಕಪಕ್ಕ ಮುಂಭಾಗ ಹಿಂಭಾಗ ಯಾವ ರೀತಿ ಅಲ್ಲಿ ತಮ್ಮ ತಮ್ಮ ವೆಹಿಕಲ್ಗಳಲ್ಲಿ ಜನ ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್, ಹೀಗೆ ತಮ್ಮ ತಮ್ಮ ಹತ್ರ ಏನು ವೆಹಿಕಲ್ ಇದೆ ಅದರಲ್ಲಿ ಬರ್ತಾ ಇದ್ದಾರೆ. ತಮ್ಮ ಊರಿನ ಮಗ ದೇಶಕ್ಕೋಸ್ಕರ ಬಲಿದಾನವನ್ನು ಮಾಡಿದ್ದಾನೆ, ಆತನ ಪಾರ್ಥಿವ ಶರೀರ ಬರ್ತಾ ಇದೆ, ನಮ್ಮ ರಕ್ಷಣೆಗೋಸ್ಕರ ಆತ ತನ್ನ ಪ್ರಾಣವನ್ನು ತೆತ್ತಿದ್ದಾನೆ, ನಮ್ಮ ಸೈನಿಕರು ಇರೋವರೆಗೂ ಖಂಡಿತ ನಮ್ಗೆ ಯಾವುದೇ ಪ್ರಾಣ ಭಯ ಅಂತೂ ಇರೋದಿಲ್ಲ, ಅಷ್ಟು ಆತ್ಮವಿಶ್ವಾಸ ನಮ್ಮ ಸೈನಿಕರ ಮೇಲೆ ನಮಗಿದೆ. ನೆನ್ನೆಯಲ್ಲೂ ಸಾಕಷ್ಟು ಯೋಧರು ಸೈನಿಕರು ಮಾತಾಡ್ತಾ ಇದ್ರು, ಅವ್ರು ಹೇಳ್ತಾ ಇದ್ದಿದ್ದು ಹೋಗಿರೋದು ನಮ್ಮ ಸೈನಿಕರ ಪ್ರಾಣ, ನಾವಿದನ್ನು ಅರಗಿಸ್ಕೊಳ್ತೀವಿ, ಆದರೆ ಒಬ್ಬ ಜನಸಾಮಾನ್ಯ ಒಬ್ಬ ಭಾರತೀಯ ನಾಗರಿಕನ ಒಬ್ಬ ದೇಶವಾಸಿಯ ದೇಹವನ್ನ ಏನಾದರೂ ಮುಟ್ಟಿದ್ರೆ, ಒಬ್ಬ ವ್ಯಕ್ತಿಯನ್ನ ಏನಾದರೂ ಹತ್ಯೆ ಮಾಡಿದ್ರೆ ಬಹುಶಃ ಅದನ್ನ ನಮ್ಮಿಂದ ಅರಗಿಸಿಕೊಳ್ಳೋಕೆ ಸಾಧ್ಯವಾಗ್ತಿರ್ಲಿಲ್ಲ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ದೇಶದ ಜನರ ಪ್ರಾಣ ಉಳಿಬೇಕು, ಇದು ನಮ್ಮ ಪ್ರತಿಜ್ಞೆ ಅಂತ ಸೈನಿಕರು ಹೇಳ್ತಾ ಇದ್ರು. ಇನ್ನು ಯೋಧ ಗುರು ಅಂತಿಮ ದರ್ಶನಕ್ಕೆ ಗಣ್ಯರ ದಂಡೆ ಹರಿದು ಬರ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಗುಡಿಗೆರೆಗೆ ಬರ್ತಾರೆ. ಗುಡಿಗೆರೆಯಲ್ಲಿ ಸಾಕಷ್ಟು ಸಚಿವರು ಹಾಗೇನೆ ಹಲವು ಸಂಘಟನೆಗಳ ನಾಯಕರು ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ವೀರ ಯೋಧ ಗುರು ಅವರ ಸ್ವಗ್ರಾಮ ಗುಡಿಗೆರೆಗೆ ರೀಚ್ ಆಗ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈಗ ಅಂತ್ಯ ಸಂಸ್ಕಾರ ಆಗ್ತಿರುವಂತಹ ಜಾಗದಲ್ಲಿ ಡಿಸಿ ತಮ್ಮಣ್ಣ ಅವರು ಸೇರಿದಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅವಾಗಲೇ ನಾವು ಗಮನಿಸ್ತಾ ಇದ್ವಿ, ಅವರು ಕೂಡ ಅಲ್ಲಿ ಬಂದಿದ್ದಾರೆ. ಅಂತಿಮ ಹಂತದ ಸಿದ್ಧತೆಗಳಿಗೆ ಏನೇನ್ ಬೇಕು ಅಂತಿಮ ಸಂಸ್ಕಾರಕ್ಕೆ ಅದೆಲ್ಲ ಈಗ ಆಗಿದೆ. ಸೊ ಖುದ್ದು ಡಿಸಿ ತಮ್ಮಣ್ಣ ಅವರೇ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ರು ಅವಾಗ್ಲಿಂದ ಕೂಡ. ಈ ಇನ್ನೊಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ, ಇನ್ನೇನು ಅಂತ್ಯ ಸಂಸ್ಕಾರ ಆಗುತ್ತಲ್ಲ, ಚಿತೆ ರೆಡಿ ಮಾಡಿದಾರಲ್ಲ, ಚಿತಾ ವೇದಿಕೆ, ಅದರ ಸುತ್ತದಲ್ಲಿ ಸದ್ಯಕ್ಕೀಗ ರಂಗೋಲಿ ಹಾಕಿ ಅಲ್ಲಿ ನೀರನ್ನು ಕೂಡ ಹಾಕ್ತಾ ಇದ್ದಾರೆ. ಇನ್ನು ಗಣ್ಯಾತಿ ಗಣ್ಯರು ಅಲ್ಲಿ ಬರೋದ್ರಿಂದ ಸಾಕಷ್ಟು ಭದ್ರತೆಯನ್ನು ಕೂಡ ಒದಗಿಸಿದ್ದಾರೆ. ತಪ್ಪಾಗುತ್ತೆ ಅಲ್ವೇ, ನನಗೆ ಹಾಗಲ್ಲ ಅದು. ನಾನಿವತ್ತು ನಮ್ಮ ಪಕ್ಕದಲ್ಲಿ ರಾಜೀವ್ ಅವರಿದ್ದಾರೆ, ಇವ್ರು ನನಗೆ ಗೊತ್ತು, ನಾನು ಇಲ್ಲಿ ತುಂಬ ಕೆಲಸ ಮಾಡ್ತಿದ್ದೀನಿ, ಸೇಫ್ಟಿ ಆಗಿದ್ದಾರೆ. ನಾನು ಬರ್ತೇನೆ ಈ ಒಂದು ವಾರದೊಳಗೆ. ಅವ್ರಿಗೆ ನೋವಿನ ಕ್ಷಣದಲ್ಲಿ ಏನು ಕೊಟ್ಟರು ಗೊತ್ತಾಗೋ ಮನಸ್ಸಿಲ್ಲ ಅವರಿಲ್ಲ. ಬಂದು ಆ ಇಬ್ಬರು ಯುವಕರಿಗೆ ಏನು ಮಾಡ್ಬೋದು ನಾವು ಮುಂದಿನ ಜೀವನ? ಆ ಹೆಣ್ಣುಮಗಳಿಗೆ ಸರ್ಕಾರ ಒಂದು ಕೆಲಸ ಕೊಟ್ಟಿದೆ ಅಂದ್ಕೊಟ್ಟಿದೆ, ಒಂದು ಮನೆ ಮಾಡಿದಾರಂತೆ, ಕಟ್ಟಿದ್ದಾರೆ ಸಂಬಳದಲ್ಲಿ, ಅದನ್ನು ಸಾಲದಲ್ಲಿದೆ, ಅದನ್ನು ಹೇಗೆ ನಾನು ನನ್ನಿಂದಾದಷ್ಟು ಅಥವಾ ನನ್ನಿಂದಷ್ಟು ಜನರನ್ನ ಸೇರಿಸಿ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ನೋಡೋಣ. ಯಾಕಂದ್ರೆ ಎಲ್ಲವೂ ವ್ಯವಸ್ಥಿತವಾಗಿ ನಡೀಬೇಕು. ಆ ಕಷ್ಟಕ್ಕೆ ಬೇರೆ ಸುಮ್ಮನೆ ಒಂದು ಹೇಳಿ ಏನೋ ಕೊಟ್ಟು ಹೋಗೋದಲ್ಲ, ಅದರ ಹಿಂದೆ ಒಂದು ಅರ್ಥ ಇರಬೇಕು, ಅದರ ಹಿಂದೆ ಒಂದು ಒಂದು ಏನಾದ್ರು ಒಂದು ಸ್ಫೂರ್ತಿ ಆಗೋ ಥರ ಆಗಬೇಕು. ಅದನ್ನು ಮಾಡ್ತೀನಿ ಸರ್. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಏನು ಒತ್ತಡ ಅಥವಾ ಸಲಹೆ ಕೊಡೋಕೆ ಇಷ್ಟಪಡ ನೋಡಿ, ಈಗ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಸಲಹೆ ಕೊಡ್ಬೇಕಾದ ಕೆಲಸ ನಾವು ಮಾಡಲೇಬಾರ್ದು ಅಂತ ಹೇಳ್ತೀನಿ. ನಮಗೆ ಏನೇ ಭಿನ್ನ ಅಭಿಪ್ರಾಯ ಹೇಳಿದ್ರು ಬೇರೆ, ಅದು ರಾಜಕೀಯ ಬೇರೆ. ಬಟ್ ಈಗ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಮತ್ತು ಎಲ್ಲ ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ಸೈನಿಕರ ಕೂಡ ಏನಿದೆ ಅವರೊಂದು ನಿರ್ಧಾರ ತಗೊಳ್ಳಿ ಬಿಡಿ. ಯಾಕಂದ್ರೆ ನಾವು ಭಾರತದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಈ ಕ್ಷಣದಲ್ಲಿ, ನಾವು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋಣ. ಅವರನ್ನು ಆರಿಸಿದ್ದೇವೆ, ಒಂದು ಸೈನ್ಯ ಅಧಿಕಾರಿಗಳನ್ನು ನಾವು ನೋಡಿದ್ದೇವೆ, ಅವರು ಅವರ ಅರ್ಹತೆಯಿಂದ ಅಲ್ಲಿದ್ದಾರೆ. ಅವರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವು ಬೆಂಬಲ ಕೊಡೋದ್ರ ಬಿಟ್ಟರೆ ಬೇರೆ ಏನಿಲ್ಲ. ಯಾಕಂದ್ರೆ ನಮಗೇನು ಗೊತ್ತಿಲ್ಲ ಯಾವಾಗ ಹೋಗ್ತಾವೆ, ಯಾರನ್ನ ಅಟ್ಯಾಕ್ ಮಾಡಬೇಕು, ಏನ್ ಮಾಡಬೇಕು, ಇಂಟೆಲಿಜೆನ್ಸ್ ಏನು, ಹೇಗೆ ಈ ತರದ ಅಸ್ತ್ರಗಳು ಒಳಗೆ ಬರ್ತಾ ಇವೆ, ಅದರ ಸೆಕ್ಯೂರಿಟಿ ಏನ್ ಮಾಡ್ತಾರೆ, ಅವ್ರಿಗೆ ಗೊತ್ತಿರೋ ವಿಷಯ. ಸುಮ್ಮನೆ ಇವಾಗ ಟೈಮ್ ಸಿಕ್ಕಿದೆ ಅಂತ ನಾವು ನಿಮಗೆ ಒತ್ತಡವನ್ನು ಹಾಕುತ್ತೇವೆ, ನಿಮಗೆ ಎಚ್ಚರಿಕೆಯನ್ನು ಕೊಡುತ್ತೇವೆ, ಹಂಗೆ ಮಾಡಬಾರ್ದು. ಭಾರತ ನಾವು ಒಂದಾಗಿ ನೋಡಿ, ಈ ಯೋಧರ ಜೊತೆ ಈ ಕುಟುಂಬದ ಜೊತೆ ಇರ್ತಾ ನಾವೆಲ್ಲರೂ ಒಂದಾಗುತ್ತಾ ನಮ್ಮ ಸರ್ಕಾರವನ್ನ, ನಮ್ಮ ದೇಶವನ್ನ, ನಮ್ಮ ಸೈನ್ಯದವರಿಗೆ ನಾವು ಬೆಂಬಲವನ್ನು ಕೊಡಬೇಕು, ತುಂಬಾ ಒತ್ತಡ ಮಾಡಬಾರ್ದು. ಸಾಕಷ್ಟು ಗಣ್ಯರು ದಾಳಿ ಆದಾಗಿನಿಂದ ಕೂಡ ಮಾತಾಡ್ತಿದ್ದಾರೆ.
ದೇಶ ಅಂತ ಬಂದಾಗ ಯಾವುದೇ ಪಕ್ಷ ರಾಜಕಾರಣ ನಾನು ಆ ಪಕ್ಷ ನೀ ಈ ಪಕ್ಷ ಅನ್ನೋದು ಯಾವುದು ಬೇಕಾಗಿಲ್ಲ, ಫಸ್ಟ್ ಬರೋದು ದೇಶ. ಸೊ ಏನು ನಿರ್ಧಾರ ತಗೊಂಡ್ರು ಕೂಡ ದೇಶದ ಜನರು ಅದಕ್ಕೆ ಖಂಡಿತ ಸಪೋರ್ಟ್ ಮಾಡ್ತಾರೆ ಅನ್ನೋ ಮಾತುಗಳು ಎಲ್ಲಾ ಗಣ್ಯರ ಬಾಯಿಂದ ಕೂಡ ಬರ್ತಾ ಇದೆ. ಒಂದ್ ಕಡೆ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳು ಆಗಿದೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗುಡಿಗೆರೆ ಗ್ರಾಮಕ್ಕೆ ರೀಚ್ ಆಗುತ್ತೆ ಗುರು ಅವರ ಪಾರ್ಥಿವ ಶರೀರ. ಇನ್ನೊಂದು ಕಡೆ ನಾವು ಆ ರ್ಯಾಲಿಯಲ್ಲಿ ಜನರನ್ನ ನೋಡ್ತಾ ಇದ್ದೀವಿ, ಯಾವ ರೀತಿ ಸೇನಾ ವಾಹನದ ಜೊತೆಯಲ್ಲಿ ಸಾಗಿ ಬರ್ತಾ ಇದ್ದಾರೆ ಜನರು ಕೂಡ ಅಂತ. ರಸ್ತೆಯ ಇಕ್ಕೆಲಗಳಲ್ಲಿ ಜನ ಇದ್ದಾರೆ. ಮದ್ದೂರು ಆಕ್ಚುಲಿ ಎಂಟರ್ ಆದ ತಕ್ಷಣ ಸಾಗರೋಪಾದಿಯಲ್ಲಿ ಜನ ಅಲ್ಲಿ ನಿಂತ್ಕೊಂಡಿದ್ರು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಮಾಡೋದಕ್ಕೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗುಡಿಗೆರೆ ಗ್ರಾಮವನ್ನ ತಲುಪುತ್ತೆ ಪಾರ್ಥಿವ ಶರೀರ, ಅಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅದಾದ್ಮೇಲೆ ಅಂತಿಮ ಸಂಸ್ಕಾರ ನಡೆಯುತ್ತೆ. ಮತ್ತೊಂದು ಉಗ್ರ ಕೃತ್ಯ ನಡೆದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಶ್ಮೀರದ ರಜೌರಿ ಸೆಕ್ಟರ್ ನ ನೌಶೌರಿ ಅನ್ನೋಲಿ ಇವತ್ತು ಮತ್ತೊಮ್ಮೆ ಬಾಂಬ್ ಸ್ಫೋಟವಾಗಿದೆ. ಬಾಂಬ್ ಸ್ಫೋಟಕ್ಕೆ ಸೇನಾಧಿಕಾರಿ ವೀರ ಮರಣವನ್ನಪ್ಪಿದ್ದಾರೆ ಅಂತ ಗೊತ್ತಾಗಿದೆ. ಪುಲ್ವಾಮಾ ದಾಳಿ ಬೆನ್ನಲ್ಲೇ ಪಾಪಿಗಳು ಮತ್ತೊಂದು ಉಗ್ರ ಕೃತ್ಯವನ್ನ ಮಾಡಿದ್ದಾರೆ. ಕಾಶ್ಮೀರದ ರಜೌರಿ ಸೆಕ್ಟರ್ ನ ನೌಶೇರಾ ಅನ್ನೋಲಿ ಬಾಂಬ್ ಸ್ಫೋಟವನ್ನ ಮಾಡಿದ್ದಾರೆ. ಈ ಬಾಂಬ್ ಸ್ಫೋಟಕ್ಕೆ ಸೇನಾಧಿಕಾರಿ ವೀರ ಮರಣವನ್ನ ಅಪ್ಪಿದ್ದಾರೆ. ಸ್ಫೋಟದಲ್ಲಿ ಸೇನಾಧಿಕಾರಿಯೊಬ್ರು ಹುತಾತ್ಮರಾಗಿದ್ದಾರೆ. ಬಾಂಬ್ ಸ್ಫೋಟ ಮಾಡಿದಾಗ ಪಾಪಿಗಳು ಉಗ್ರರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಬೆನ್ನ ಹಿಂದೆ ಚೂರಿ ಹಾಕಿದ್ದು ಸಾಕಾಗಿಲ್ಲ ಅಂತ ಈಗ ಇವತ್ತು ಮತ್ತೊಂದು ಬಾಂಬ್ ದಾಳಿಯನ್ನ ಮಾಡಿದ್ದಾರೆ. ಪುಲ್ವಾಮಾ ಅಟ್ಯಾಕ್ ಆದ್ಮೇಲೆ ಮತ್ತೊಂದು ಕೃತ್ಯ ಉಗ್ರರಿಂದ ಆಗಿದೆ. ಈ ಬಾರಿ ಕಾಶ್ಮೀರದ ರಜೌರಿ ಸೆಕ್ಟರ್ ನ ನೌಶೇರಾ ಅನ್ನೋಲಿ ಬಾಂಬ್ ಸ್ಫೋಟ ಮಾಡಿರೋದು. ಈ ಬಾಂಬ್ ಸ್ಫೋಟಕ್ಕೆ ಸೇನಾಧಿಕಾರಿಯೊಬ್ರು ಹುತಾತ್ಮರಾಗಿದ್ದಾರೆ, ತಮ್ಮ ಪ್ರಾಣವನ್ನ ತೆತ್ತಿದ್ದಾರೆ ಸೇನಾಧಿಕಾರಿ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈ ವರ್ಷದ ಅತಿ ದೊಡ್ಡ ದಾಳಿ ಆದ್ರೂ ಕೂಡ ಪಾಕಿಸ್ತಾನ ಪದೇ ಪದೇ ಕೆಡಕ್ತಾನೆ ಇದೆ. ಪುಲ್ವಾಮಾ ಅಟ್ಯಾಕ್ ನಿಂದ ದೇಶಾದ್ಯಂತ ಜನರ ರಕ್ತ ಕುದೀತಾ ಇದೆ. ಪ್ರತೀಕಾರ ಯಾವಾಗ ಅಂತ ಅದ್ರ ಬೆನ್ನಲ್ಲೇ ಒಂದ್ ಕಡೆ ಪೊಲೀಸ್ ಚೆಕ್ ಪೋಸ್ಟ್ ಬಳಿ ಮೊನ್ನೆನೆ ಅಟ್ಯಾಕ್ ಮಾಡಿದ್ರು, ಅದಾದ್ಮೇಲೆ ಇವತ್ತು ಬಾಂಬ್ ಸ್ಫೋಟ ಮಾಡಿದ್ದಾರೆ. ರಜೌರಿ ಸೆಕ್ಟರ್ ನ ನೌಶೇರಾ ಅನ್ನೋಲ್ಲಿ ಬಾಂಬ್ ಸ್ಫೋಟ ಮಾಡಿದ ಪರಿಣಾಮ ಸೇನಾಧಿಕಾರಿಯೊಬ್ರು ಹುತಾತ್ಮರಾಗಿದ್ದಾರೆ. ಹೀಗೆ ಪುಲ್ವಾಮಾ ಅಟ್ಯಾಕ್ ಆದ್ಮೇಲೆ ಪದೇ ಪದೇ ಕೆಣಕ್ತಾನೆ ಇದೆ ಪಾಕಿಸ್ತಾನ. ಪ್ರತೀಕಾರದ ಮಾತುಗಳು ಕೇಳಿ ಬರ್ತಾ ಇದೆ ಪುಲ್ವಾಮಾ ಅಟ್ಯಾಕ್ಗೆ, ಆದ್ರೂ ಕೂಡ ಸುಮ್ಮನೆ ಕೂರ್ತಾ ಇಲ್ಲ ಉಗ್ರರು. ಪಾಪಿ ಪಾಕಿಸ್ತಾನದ ಸಪೋರ್ಟ್ ನಿಂದಾಗಿ ಪದೇ ಪದೇ ಅಟ್ಯಾಕ್ ಗಳನ್ನ ಮಾಡ್ತಾನೆ ಇದ್ದಾರೆ. ಇದೀಗ ಬಾಂಬ್ ಸ್ಫೋಟವಾಗಿದೆ. ರಜೌರಿ ಸೆಕ್ಟರ್ ನ ನೌಶೇರಾ ಅನ್ನೋಲ್ಲಿ ಉಗ್ರರು ಮಾಡಿದಂತ ಕೃತ್ಯಕ್ಕೆ ಸೇನಾಧಿಕಾರಿ ತನ್ನ ಪ್ರಾಣವನ್ನ ತೆತ್ತಿದ್ದಾರೆ, ಹುತಾತ್ಮರಾಗಿದ್ದಾರೆ. ಇಲ್ಲೂ ಕೂಡ ಐಇಡಿನೇ ಬ್ಲಾಸ್ಟ್ ಮಾಡಿರೋದು, ಯಾಕಂದ್ರೆ ಮೊನ್ನೆನೂ ಕೂಡ ಪುಲ್ವಾಮಾದಲ್ಲಿ ಅಟ್ಯಾಕ್ ಆದಾಗ ಅಲ್ಲೂ ಕೂಡ 350 kg ಸುಧಾರಿತ ಸ್ಫೋಟಕ ಐಇಡಿನೇ ಅಲ್ಲಿ ಬ್ಲಾಸ್ಟ್ ಮಾಡಿದ್ರು ಅನ್ನೋ ಮಾಹಿತಿ ಸಿಕ್ಕಿತ್ತು. ಇವತ್ತಿನ ಬಾಂಬ್ ಬ್ಲಾಸ್ಟ್ ಅಲ್ಲೂ ಕೂಡ ಐಇಡಿನೇ ಬಳಸಿದ್ದಾರೆ ಉಗ್ರರು ಈ ಕೃತ್ಯವನ್ನ ಮಾಡುವಾಗ ಅನ್ನೋ ಮಾಹಿತಿ ಲಭ್ಯವಾಗಿದೆ. ರಜೌರಿ ಸೆಕ್ಟರ್ ನ ನೌಶೇರಾ ಬಳಿ ಬಹುಶಃ ಇದೆಲ್ಲ ಪ್ರೀ ಪ್ಲಾನ್. ಒಂದ್ರ ಹಿಂದೆ ಅಟ್ಯಾಕ್ ಗಳನ್ನ ಯಾವ ರೀತಿ ಮಾಡಬೇಕು, ಯಾವ ರೀತಿ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರಬೇಕು, ಯಾವ ರೀತಿ ಕೆಣಕಬೇಕು ಇಂಡಿಯಾದವರನ್ನ ಅಂತ ಬಹುಶಃ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು ಅನ್ಸುತ್ತೆ. ಪಾಕಿಸ್ತಾನದ ಉಗ್ರರು ಸಪೋರ್ಟ್ ನಿಂದಾಗಿ ಬಂದಿದ್ರು. ಇದೀಗ ಮೊನ್ನೆ ಅಟ್ಯಾಕ್ ಆದ್ಮೇಲೆ ಪದೇ ಪದೇ ಕೆಣಕ್ತಾನೆ ಇದ್ದಾರೆ, ಇದೀಗ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ. ಪರಿಣಾಮ ಸೇನಾಧಿಕಾರಿಯೊಬ್ರು ಹುತಾತ್ಮರಾಗಿದ್ದಾರೆ. ಇನ್ನು ಪುಲ್ವಾಮಾ ಅಟ್ಯಾಕ್ ನಲ್ಲಿ ಹುತಾತ್ಮರಾಗಿರುವಂತ ನಮ್ಮ ಮಣ್ಣಿನ ಯೋಧ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಣ್ಣಲ್ಲಿ ಮಣ್ಣಾಗ್ತಾರೆ, ಪಂಚಭೂತಗಳಲ್ಲಿ ವಿಲೀನರಾಗ್ತಾರೆ.
ಮಂಡ್ಯ ಜಿಲ್ಲೆ ಗುಡಿಗೆರೆ ಗ್ರಾಮವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ತಲುಪುತ್ತೆ. ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಸಾಕಷ್ಟು ಗಣ್ಯರು ಗುಡಿಗೆರೆ ಗ್ರಾಮದತ್ತ ಇದೀಗ ಧಾವಿಸಿ ಬರ್ತಾ ಇದ್ದಾರೆ. ಆಲ್ರೆಡಿ ಡಿಸಿ ತಮ್ಮಣ್ಣ ಸೇರಿದಂತೆ ಸಾಕಷ್ಟು ಜನ ಅಲ್ಲಿ ನೆರೆದಿದ್ದಾರೆ. ಇನ್ನೊಂದು ಕಡೆ ಜನರನ್ನ ನಾವು ಗಮನಿಸಬಹುದು, ಜನಸಂದಣಿಯನ್ನ ಗಮನಿಸ್ತಾ ಇದ್ದೀವಿ. ಜೈಕಾರವನ್ನ ಯಾವ ರೀತಿ ಕೂಗ್ತಾ ಇದ್ದಾರೆ, ರ್ಯಾಲಿಯಲ್ಲಿ ಪಾಲ್ಗೊಳ್ಳುವ ಮುಖಾಂತರವಾಗಿ ಹುತಾತ್ಮ ಯೋಧನಿಗೆ ಯಾವ ರೀತಿ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ, ಅಮರ್ ರಹೇ ಅಮರ್ ರಹೇ ಅನ್ನೋ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಇನ್ನು ಅವರ ಮನೆ ಬಳಿ ಕೂಡ ಒಂದ್ ರೀತಿ ಸ್ಮಶಾನ ಮೌನ, ನೀರವ ಮೌನ ಆವರಿಸಿದೆ. ಪಾರ್ಥಿವ ಶರೀರ ಯಾವಾಗ ಬರುತ್ತೆ ಅಂತ ಒಂದು ಕಡೆ ಕಾಯ್ತಾ ಇದ್ರೆ, ಇನ್ನೊಂದು ಕಡೆ ಜೀವಂತವಾಗಿ ಯುಗಾದಿ ಹಬ್ಬ ಆಚರಣೆಗೆ ಬರ್ತಾನೆ ಮನೆ ಮಗ ಗಂಡ ಬರ್ತಾನೆ ಅಂತ ಕಾಯ್ತಾ ಇದ್ರು ಫ್ಯಾಮಿಲಿ ಮೆಂಬರ್ಸ್ ಕುಟುಂಬಸ್ಥರು. ಆದ್ರೆ ಈ ರೀತಿ ಹೆಣವಾಗಿ ಪಾರ್ಥಿವ ಶರೀರವಾಗಿ ಬರ್ತಾರೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ಸ್ವಗ್ರಾಮ ತಲುಪುತ್ತೆ, ಅಲ್ಲಿ ಕುಟುಂಬಸ್ಥರು ಈ ಪಾರ್ಥಿವ ಶರೀರವನ್ನ ರಿಸೀವ್ ಮಾಡಿಕೊಳ್ತಾರೆ. ಇನ್ನೊಂದು ಕಡೆ ಅಂತಿಮ ಸಂಸ್ಕಾರ ನಡೆಯುವಂತ ಜಾಗದಲ್ಲಿ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದೆ. ಇದೀಗ ಅಲ್ಲಿ ರಂಗೋಲಿಯನ್ನು ಹಾಕ್ತಾ ಇದ್ದಾರೆ, ಚಿತಾವೇದಿಕೆಯ ಬಳಿಯಲ್ಲಿ ರಂಗೋಲಿ ಹಾಕ್ತಾ ಇರೋದನ್ನು ಗಮನಿಸ್ತಿದ್ದೀವಿ. ಒಂದು ಕಡೆ ಸಾರ್ವಜನಿಕರಿಗೆ, ಇನ್ನೊಂದು ಕಡೆಯಲ್ಲಿ ಗಣ್ಯಾತಿ ಗಣ್ಯರು ಬರ್ತಾ ಇರೋದ್ರಿಂದ ಅವರಿಗೆ ಏನೆಲ್ಲ ವ್ಯವಸ್ಥೆ ಬೇಕು ಭದ್ರತೆ ಹಿತ ದೃಷ್ಟಿಯಿಂದ ಅದನ್ನೆಲ್ಲ ಅಲ್ಲಿ ಮಾಡಿದ್ದಾರೆ. ಇನ್ನು ರ್ಯಾಲಿಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನ ಕೂಡ ಪಾಲ್ಗೊಂಡಿದ್ದಾರೆ. ಇನ್ನು ಪುಲ್ವಾಮಾದ ಹುತಾತ್ಮರಾದ ಯೋಧರ ಕುಟುಂಬಕ್ಕೆ ರಿಲಯನ್ಸ್ ಫೌಂಡೇಶನ್ ಸಹಾಯ ಹಸ್ತವನ್ನು ಚಾಚಿದೆ. ಹುತಾತ್ಮರಾದ ಯೋಧರ ಮಕ್ಕಳ ಶಿಕ್ಷಣ ಹಾಗೂ ಉದ್ಯೋಗದ ಜವಾಬ್ದಾರಿ ತೆಗೆದುಕೊಳ್ಳೋಕೆ ಹಾಗೂ ಹುತಾತ್ಮರ ಕುಟುಂಬದವರಿಗೆ ಜೀವನಾಧಾರ ಒದಗಿಸಲು ನಿರ್ಧಾರವನ್ನು ಮಾಡಿದೆ. ಇನ್ನು ಬಾಂಬ್ ಸ್ಫೋಟದಲ್ಲಿ ಗಾಯಗೊಂಡ ಯೋಧರಿಗೆ ಉತ್ತಮ ಚಿಕಿತ್ಸೆ ನೀಡಲು ರಿಲಯನ್ಸ್ ಸಮೂಹದ ಆಸ್ಪತ್ರೆ ರೆಡಿ ಅಂತ ರಿಲಯನ್ಸ್ ಫೌಂಡೇಶನ್ ತಿಳಿಸಿದೆ. ಸೈನಿಕರಿಗೆ ಎಲ್ಲಾ ರೀತಿಯ ಸೇವೆ ನೀಡಲು ಸಿದ್ದ, ಜಗತ್ತಿನ ಯಾವುದೇ ದುಷ್ಟಶಕ್ತಿಗೂ ಭಾರತದ ಐಕ್ಯತೆ ಮುರಿಯಲು ಸಾಧ್ಯ ಇಲ್ಲ ಅಂತ ರಿಲಯನ್ಸ್ ಫೌಂಡೇಶನ್ ಹೇಳಿದೆ. ಬ್ರೇಕ್ ಬಳಿಕ ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್. ತಡವಾಗಲಿದೆ ವೀರ ಯೋಧ ಗುರು ಅಂತ್ಯಕ್ರಿಯೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಮದ್ದೂರಿನಿಂದ ಗುಡಿಗೆರೆಗೆ ತಲುಪೋದೇ ತುಂಬಾ ಕಷ್ಟ ಆಗ್ತಾ ಇದೆ. ಸುಮಾರೊಂದು 7-8 ಕಿಲೋಮೀಟರ್ ಉದ್ದಕ್ಕೂ ಜನಸಾಗರ ಅಲ್ಲಿ ನಿಂತ್ಕೊಂಡಿರೋದ್ರಿಂದ ರೀಚ್ ಆಗೋದಕ್ಕೆ ಸಾಧ್ಯವಾಗ್ತಿಲ್ಲ, ಹಾಗಾಗಿ ಸ್ವಲ್ಪ ತಡ ಆಗತ್ತೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಸುಮಾರೊಂದು 6 ಗಂಟೆಗೆಲ್ಲ ಪಾರ್ಥಿವ ಶರೀರ ರೀಚ್ ಆಗುತ್ತೆ, ಅಂತ್ಯ ಸಂಸ್ಕಾರ ಆಗುತ್ತೆ, ಸೂರ್ಯಾಸ್ತಕ್ಕೂ ಮುಂಚೆನೆ ಆಗುತ್ತೆ ಅನ್ನೋ ಮಾಹಿತಿ ಎಲ್ಲ ಇತ್ತು. ಅದ್ರ ಪ್ರಕಾರನೇ ಪ್ಲಾನಿಂಗ್ ಎಲ್ಲ ಇತ್ತು. ಬಟ್ ಈಗ ರಾತ್ರಿ 7-8 ಗಂಟೆ ಆಗಬಹುದು ಅಂತ್ಯಕ್ರಿಯೆ ಆಗೋದಕ್ಕೆ. ದಾರಿಯುದ್ದಕ್ಕೂ ಸಾವಿರಾರು ಸಂಖ್ಯೆಯಲ್ಲಿ ಜನ ಅಲ್ಲಿ ಸೇರ್ಕೊಂಡಿರೋದ್ರಿಂದ, ನೆರೆದಿರೋದ್ರಿಂದ ಜನರನ್ನ ಪೊಲೀಸ್ರಿಂದಲೂ ಕೂಡ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಆಗ್ತಿಲ್ಲ. ಆ ರೀತಿ ಅಭಿಮಾನದಿಂದ ಜನರು ಕೂಡ ಬಂದಿದ್ದಾರೆ. 6 ಗಂಟೆಗೆ ಆಗಬಹುದು ಅಂತ ಒಂದು ಅಂದಾಜಿತ್ತು, ಅದ್ರ ಪ್ರಕಾರನೇ ಪ್ಲಾನಿಂಗ್ ಎಲ್ಲ ನಡೆದಿದೆ. ಬಟ್ ಇವಾಗ ಜನಸಂಖ್ಯೆಯನ್ನ ನೋಡಿದಾಗ ಪೊಲೀಸರಿಗೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಿ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಒಂದು 7-8 ಗಂಟೆ ಆಗಬಹುದು ಟೈಮ್ ಅಂತ್ಯ ಸಂಸ್ಕಾರ ಆಗೋದಕ್ಕೆ ಅಂತ ಈಗ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ. ಎಲ್ಲಿ ನೋಡಿದ್ರು ಅಲ್ಲಿ ಬರೀ ಜನರೇ ಕಾಣಿಸ್ತಾ ಇದ್ದಾರೆ, ಅಭಿಮಾನದಿಂದ ಬಂದಿದ್ದಾರೆ. ಹಾಗಾಗಿ ರಾತ್ರಿ 7-8 ಗಂಟೆ ಆಗಬಹುದು ಅಂತ್ಯಕ್ರಿಯೆ ಆಗುವಂತ ಟೈಮ್ ಅಂತ ಹೇಳಲಾಗ್ತಿದೆ. ದಾರಿಯುದ್ದಕ್ಕೂ ಸಾವಿರಾರು ಸಂಖ್ಯೆಯಲ್ಲಿ ಜನ ನೆರೆದಿದ್ದಾರೆ. ಹೆದ್ದಾರಿಲಿ ಆಕ್ಚುಲಿ ಬೆಂಗಳೂರಿಂದ ಹೊರಟಾಗ್ಲೇ ನಾವು ಗಮನಿಸ್ತಾ ಇದ್ವಿ ಯಾವ ರೀತಿ ಆ ಹೈವೇ ಅಕ್ಕಪಕ್ಕ ಜೊತೆಗೆ ಜನ ಕೂಡ ಅಲ್ಲಿ ರ್ಯಾಲಿಲಿ ಸೇರ್ಕೊಂಡು ಹೋಗ್ತಾ ಇದ್ರು, ಸೇರ್ಪಡನೆ ಅಲ್ಲಿ ಜಾಸ್ತಿ ಆಗ್ತಿತ್ತು ತಮ್ಮ ತಮ್ಮ ವೆಹಿಕಲ್ಗಳಲ್ಲಿ. ಇನ್ನೇನು ಸ್ವಗ್ರಾಮ ತಲುಪ್ತಾ ಇದೆ ಅನ್ನುವಾಗ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಮತ್ತಷ್ಟು ಜಾಸ್ತಿ ಆಗಿದ್ದಾರೆ. ಹಾಗಾಗಿ ತಡವಾಗುತ್ತೆ ವೀರ ಯೋಧ ಗುರು ಅವರ ಅಂತ್ಯಕ್ರಿಯೆ. ಸುಮಾರೊಂದು ಸಂಜೆ 7-8 ಗಂಟೆ ಆಗಬಹುದು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಮದ್ದೂರಿನಿಂದ ಗುಡಿಗೆರೆಗೆ ರೀಚ್ ಆಗೋದೇ ಈಗ ಕಷ್ಟ ಆಗ್ತಿರೋದು. 7-8 ಕಿಲೋಮೀಟರ್ ಇದೆ ಆ ಡಿಸ್ಟೆನ್ಸು ಮದ್ದೂರಿನಿಂದ ಗುಡಿಗೆರೆ ರೀಚ್ ಆಗೋದಕ್ಕೆ. ಬಟ್ ಅಲ್ಲಿಗ ಜನ ಜಾಸ್ತಿ ಸಂಖ್ಯೆಯಲ್ಲಿ ಸೇರ್ಕೊಂಡಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ರಾತ್ರಿ 7-8 ಗಂಟೆ ಆಗಬಹುದು ಅಂತ್ಯ ಸಂಸ್ಕಾರ ಆಗೋದಕ್ಕೆ, ಅಂತ್ಯಕ್ರಿಯೆ ಆಗೋದಕ್ಕೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿದೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು ಬಲ ನಿಮ್ಮದು.